ಭಗವಂತ್ ಕೂಬಾ ಕೇಂದ್ರದ ರಸಗೊಬ್ಬರ ಖಾತೆಯ ರಾಜ್ಯ ಸಚಿವ ಕೇಂದ್ರ ಸಚಿವರಾಗಿದ್ದರೂ ಕೂಡ ರಾಜ್ಯದಲ್ಲಿ ಯಾವುದೇ ಕಿಮ್ಮತ್ತಿಲ್ಲ ಅವರದೇ ಕ್ಷೇತ್ರದಲ್ಲಿ ಇತ್ತೀಚೆಗೆ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಯಾವ ಕಾರಣಕ್ಕೂ ಅವ್ರಿಗೆ ಟಿಕೆಟ್ನ ಕೊಡಬಾರ್ದು ಅಂದ್ಬಿಟ್ಟು ಮಾಜಿ ಸಚಿವ ಪ್ರಭು ಚವ್ಹಾಣ್ ಹೋಗಿ ಅಡ್ಡಾಡ್ಡ ಅಡ್ಡ ಉದ್ದದ ಬಿದ್ದ್ಬಿಟ್ರು ವಿಜೇಂದ್ರ ಅವ್ರ ಕಾಲ್ಗೆ ಕೇಂದ್ರ ಸಚಿವರು ಅಂತ ಏನ ಅಪರಾಧ ಮಾಡಿಬಿಟ್ರು ಎಸ್ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರಾಗಿರುವ ಹಾಗೆ ಕೇಂದ್ರ ಸಚಿವರಾಗಿರುವ ಭಗವಂತ ಕೂಬಾ ಅವರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಟಿಕೆಟ್ ಕೊಡಬಾರದು ಅಂತ ಬಿಜೆಪಿಯ ನಾಯಕರುಗಳೇ ಪಟ್ಟು ಹಿಡಿತಾ ಇದ್ದಾರೆ ಮಾಜಿ ಸಚಿವ ಪ್ರಭು ಚೌಹಾಣ್ ಶಾಸಕ ಶರಣು ಸಲಗಾರ್ ಒಪ್ಪನಾಗೆ ಯಾವ ಕಾರಣಕ್ಕೂ ಟಿಕೆಟ್ ಕೊಡಬೇಡಿ ಅಂತ ಈ ಹಿಂದೆ ವಿಧಾನಸಭಾ ಚುನಾವಣೆ ಮುಗಿದ ಕೆಲವೇ ತಿಂಗಳಲ್ಲಿ ಪ್ರಭು ಚವ್ಹಾಣ್ ಅತಿ ದೊಡ್ಡ ಆರೋಪವನ್ನ ಮಾಡಿದ್ರು ನಾನು ಗೆದ್ದಿರೋದನ್ನ ಸಹಿಸುತ್ತಿಲ್ಲ ಭಗವಂತ ಕೂಬ ನನ್ನ ಸಾಯಿಸಕ್ಕೆ ಸ್ಕೆಚ್ ಹಾಕವ್ರೆ ನನ್ನ ಮುಗಿಸ್ಬಿಟ್ಟು ಅವ್ರ ಕಡೆ ಅವ್ರನ್ನ ಬೈ ಎಲೆಕ್ಷನ್ ಅಲ್ಲಿ ಗೆಲ್ಲಿಸ್ಕೋಬೇಕು ಅನ್ನೋ ಪ್ಲಾನ್ ಮಾಡೋರೆ ಅಂತ ಬಿಜೆಪಿ ಸಂಸದನ ಮೇಲೆ ಅದು ಬಿ ಜೆ ಪಿಗರಿಂದಲೇ ಅದರಲ್ಲೂ ಕೇಂದ್ರ ಸಚಿವರ ಮೇಲೆ ಬಿ ಜೆ ಪಿ ನಾಯಕರುಗಳಿಂದಲೇ ಅತಿ ದೊಡ್ಡ ಆರೋಪ ಇಡೀ ರಾಜ್ಯದಲ್ಲಿ ಬಿ ಜೆ ಪಿಯ ಇಪ್ಪತ್ತೈದು ಸಂಸದರಲ್ಲಿ ಅತಿ ಹೆಚ್ಚು ಮುಜುಗರವನ್ನ ಯಾರು ಅನುಭವಿಸಿದ್ರೆ ಅದು ಭಗವಂತ್ ಖೂಬಾ ಮಾತ್ರ ಇದೀಗ ಅಖಾಡಕ್ಕೆ ಬಿ ಎಸ್ ಯಡಿಯೂರಪ್ಪನವರ ಎಂಟ್ರಿ ಕೊಡ್ತಾವ್ರೆ ವಿಜಯನ್ ರಾವ್ರ ಎದುರಿಗೂ ಏನು ಸಮಸ್ಯೆ ಬಗೆಹ ಹರಿದಿಲ್ಲ ಹೀಗಾಗಿ ನೇರವಾಗಿ ಬೀದರ್ಗೆ ತಾವೇ ತೆರಳಿ ಬೀದರ್ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟ್ ವಿಚಾರವನ್ನ ಬಗೆಹರಿಸೋ ಲೆಕ್ಕಾಚಾರದಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರ ಮಾತಿಗೇನಾದರೂ ಶರಣು ಸೆಲಗಾರ್ ಮತ್ತು ಪ್ರಭು ಚವ್ಹಾಣ್ ತಲೆ ಬಾಗದ್ರು ಅಂದ್ರೆ ಎಲ್ಲ ನಾಟಕ ಅಂತ ಇಲ್ಲ ಯಡಿಯೂರಪ್ಪನವರೇ ನೀವು ತಂದೆ ಸ್ಥಾನದಲ್ಲಿ ನಿಂತಿದ್ದೀರಾ ನಿಮಗೆ ಇಲ್ಲಿ ಆಗ್ತಿರೋ ಅನ್ಯಾಯಗಳು ಗೊತ್ತಿಲ್ಲ ಬೇಕಾದ್ರೆ ನೀವೇ ಬಂದು ನಿಂತ್ಕೊಳ್ಳಿ ಅವ್ರೇನು ಇಲ್ಲಲ್ಲ ಚುನಾವಣಾ ರಾಜಕೀಯದಿಂದ ಸರಿದವ್ರೆ ಅಥವಾ ಬೇರೆ ಯಾರಿಗಾರ ಅವಕಾಶ ಮಾಡಿಕೊಡಿ ಅನ್ನೋ ಪಟ್ಟನ್ನೇ ಮತ್ತೆ ಹಿಡಿದ್ರು ಅಂದ್ರೆ ಯಡಿಯೂರಪ್ಪ ಅವ್ರ ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಆಗುತ್ತೆ ಇತ್ತೀಚೆಗಷ್ಟೇ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಜಿ ಎಂ ಸಿದ್ದೇಶ್ವರ್ಗೋ ಅಥವಾ ಟಿಕೆಟ್ ರೇಣುಕಾಚಾರ್ಯಗನ್ನು ಚರ್ಚೆ ಸಂದರ್ಭದಲ್ಲಿ ಇಬ್ಬರನ್ನ ಮನೆ ಕರ್ಸ್ಕೊಂಡು ಒಂದಷ್ಟು ಮಾತುಕತೆಯನ್ನು ಮಾಡಿ ರೇಣುಕಾಚಾರ್ಯ ಅವರನ್ನ ಸೈಲೆಂಟ್ ಮಾಡಿ ಕಳಿಸೋರು ಅನ್ನೋ ಸುದ್ದಿ ಇದೀಗ ಶರಣು ಸಲಗಾರ್ ಮತ್ತು ಪ್ರಭು ಚೌಹಾಣ್ ಅವರನ್ನ ನಿಜಕ್ಕೂ ಸೈಲೆಂಟ್ ಮಾಡ್ತಾರಾ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿರೋಧಗಳ ನಡುವೆ ಸ್ವಪಕ್ಷೀಯರ ಟೀಕೆ ನಡುವೆ ಮತ್ತೆ ಭಗವಂತ ಖೂಬಾಗೆ ಸಿಗುತ್ತಾ ಅನ್ನೋ ಚರ್ಚೆಗಳು ಸಾಕಷ್ಟು ಮಟ್ಟದಲ್ಲಿ ನಡೀತಾ ಇದೆ ಹೀಗಾಗಿ ಭಗವಂತ ಖೂಬ ಅವ್ರನ್ನೇ ಭಗವಂತನೇ ಕಾಪಾಡಬೇಕು ಅಥವಾ ಬಿ ಎಸ್ ವೈ ಕಾಪಾಡಬೇಕು ಅನ್ನೋ ಚರ್ಚೆ ವೀಕ್ಷಕರೇ ನೀವು ಬೀದರ್ ಲೋಕಸಭಾ ಕ್ಷೇತ್ರದ ಮತದಾರರಾಗಿದ್ದಲ್ಲಿ ನಿಮ್ಮ ಸಂಸದರು ಯಾರಾಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆಯೇ ಈ ಬಾರಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿಯವರ ರಾಹುಲ್ ಗಾಂಧಿಯವರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು